ಹರೇ ಕೃಷ್ಣ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಎವ್ರಿಡೇ ವಿತ್ ಭಗವದ್ಗೀತೆಗೆ ಸ್ವಾಗತ. ನಾನು ಮಾಧುರಿ. ನಿಮ್ಮ ಪ್ರೋತ್ಸಾಹದಿಂದ ಸಬ್ಸ್ಕ್ರೈಬರ್ಸಿನ ಸಂಖ್ಯೆ 1000 ಗಡಿಯನ್ನು ದಾಟಿದೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಇನ್ನೂ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನನ್ನು ಪ್ರೋತ್ಸಾಹಿಸಿ. ಇವತ್ತು ನಾವು ಭಗವದ್ಗೀತೆಯ ಅಧ್ಯಾಯ 1 ಶ್ಲೋಕ 1 ರಿಂದ 25ನೇ ಶ್ಲೋಕವರೆಗೆ ಶ್ಲೋಕವನ್ನು ಪಠಿಸಿ ಹಾಗೂ ಅದರ ಅನುವಾದವನ್ನು ತಿಳಿಯೋಣ. ಹೀಗೂ ಹೇಳ್ತಾರೆ, ಯಾರ ಮನೆಯಲ್ಲಿ ಭಗವದ್ಗೀತೆಯ ಶ್ಲೋಕಗಳನ್ನು ನುಡಿತಾರೋ ಇಲ್ಲ ಕೇಳ್ತಾರೋ ಅವ್ರ ಮನೆಯಲ್ಲಿ ಶೋಕ ಇರೋದಿಲ್ಲ ಅಂತ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಭ್ರಷ್ಟಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತರುಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಜೈ ಶಿಲ ಪ್ರಭುಪಾದ. ಅಥ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದ ಯೋಗ. ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ. ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತಾಃ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ. ಅನುವಾದ: ಧೃತರಾಷ್ಟ್ರನು ಕೇಳಿದನು, ಹೇ ಸಂಜಯ, ಯುದ್ಧ ಅಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು? ಶ್ಲೋಕ 2. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ಯೋಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಅನುವಾದ: ಸಂಜಯನು ಹೇಳಿದ, ರಾಜನೇ, ಪಾಂಡುಪುತ್ರರ ಸೇನಾವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಈ ಕೆಳಗಿನ ಮಾತುಗಳನ್ನು ಹೇಳಿದನು. ಶ್ಲೋಕ 3. ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚ ಮೂಂ ಯೋಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಅನುವಾದ: ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲ್ಯದಿಂದ ವ್ಯೂಹರೂಪವಾಗಿ ರಚಿಸಿರುವ ಈ ಪಾಂಡುಪುತ್ರರ ಸೈನ್ಯವನ್ನು ನೋಡಿ. ಶ್ಲೋಕ 4. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನು ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಅನುವಾದ: ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಿಳ್ಳಾಳುಗಳು ಈ ಸೈನ್ಯದಲ್ಲಿದ್ದಾರೆ. ಯುಯುಧಾನ, ವಿರಾಟ ಮತ್ತು ದ್ರುಪದನಂತಹ ಮಹಾರಥರಿದ್ದಾರೆ. ಶ್ಲೋಕ 5. ದೃಷ್ಟಕೇತುಃ ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಭ್ಯಶ್ಚ ನರಪುಂಗವಃ. ಅನುವಾದ: ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಭ್ಯನಂತಹ ಮಹಾನ್ ವೀರರು ನರಪುಂಗವರು ಇದ್ದಾರೆ. ಶ್ಲೋಕ 6. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್
सौभद्रो द्रौपदेयाश्च सर्व एव महारताः। अनुवाद: बलशाली युधामन्यु, बहुशक्तिवंतनाद उत्तमौज, सुभद्रेय मग, द्रौपदीय पुत्ररु ಇವರೆಲ್ಲ ಇದ್ದಾರೆ, ಇವರೆಲ್ಲ ಮಹಾರಥರು. ಶ್ಲೋಕ 7. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಮ್ಯಾರ್ಥಂ ತಾನ್ ಬ್ರವೀಮಿತೇ. ಅನುವಾದ: ಬ್ರಾಹ್ಮಣೋತ್ತಮರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ. ಶ್ಲೋಕ 8. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತೀಂ ಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮಧತ್ತಿಸ್ತಥೈವ ಚ. ಅನುವಾದ: ಇಲ್ಲಿ ಇರುವವರು ತಾವು, ಭೀಷ್ಮರು, ಕರ್ಣ, ಕೃಪಾ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ, ಇವರೆಲ್ಲರೂ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವವರು. ಶ್ಲೋಕ 9. ಅನ್ಯೇ ಚ ಬಹವ ಶೂರಾಃ ಮದರ್ತ್ಯೇ ತ್ಯಕ್ತ ಜೀವಿತಾಃ ನಾನಾಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಅನುವಾದ: ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನು ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರಶಸ್ತ್ರಗಳನ್ನು ಹೊಂದಿರುವವರು, ಎಲ್ಲರೂ ಯುದ್ಧ ವಿಶಾರದರು. ಶ್ಲೋಕ 10. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅನುವಾದ: ನಮ್ಮ ಶಕ್ತಿಯು ಅಳತೆಯನ್ನು ಮೀರಿದ್ದು ಮತ್ತು ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆ ಇದೆ. ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೂ ಮಿತವಾದದ್ದು. ಶ್ಲೋಕ 11. ಅಯನೇಷು ಚ ಸರ್ವೇಷು ಯಥಾ ಭಾಗಂ ಅವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವಏವ ಹಿ. ಅನುವಾದ: ಸೇನಾ ವ್ಯೂಹವನ್ನು ಪ್ರವೇಶಿಸಲು ಇರುವ ಆಯಾ ಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ನಿಂತಿರುವ ನೀವು ಈಗ ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು. ಶ್ಲೋಕ 12. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದಂ ವಿನದ್ಯೋಚೈಹಿ ಶಂಕಂ ದತ್ಮೌ ಪ್ರತಾಪವಾನ್. ಅನುವಾದ: ಕುರುಕುಲ ಪಿತಾಮಹರು, ಯೋಧರ ತಾತ ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚ ಸ್ವರದಿಂದ ಸಿಂಹಗರ್ಜನೆಯಂತೆ ಶಂಕವನ್ನೂ ಊದಿದರು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ಶ್ಲೋಕ 13. ತತ ಶಂಕಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಃ ತುಮುಲೋಭವತ್. ಅನುವಾದ: ಅನಂತರ ಶಂಕಗಳು, ಬೇರಿಗಳು, ಕಹಳೆ, ತುತ್ತೂರಿ, ಕೊಂಬುಗಳು ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಆ ಶಬ್ದವು ಭೀಷಣವಾಗಿತ್ತು. ಶ್ಲೋಕ 14. ತತ ಶ್ವೇತೈಹಿ ಅಹೈರ್ಯುಕ್ತೇ
महतीन्स्यन्दने स्थितौ माधवाः पाण्डवाश्चैव दिव्यौ शङ्कौ प्रदत्मतुः. ಅನುವಾದ: ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ್ದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಕಗಳನ್ನು ಓದಿದರು. ಶ್ಲೋಕ 15. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದತ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಅನುವಾದ: ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಕವನ್ನು, ಅರ್ಜುನನು ದೇವದತ್ತವನ್ನು, ವೃಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನಾದ ಭೀಮನು ಪೌಂಡ್ರವೆನ್ನುವ ಮಹಾಶಂಕವನ್ನು ಓದಿದರು. ಶ್ಲೋಕಗಳು 16, 17 ಮತ್ತು 18. ಅನಂತ ವಿಜಯಂ ರಾಜಾ ಕುಂತೀ ಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡೇ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಕಾನ್ ದತ್ಮಃ ಪೃಥಕ್ ಪೃಥಕ್. ಅನುವಾದ: ಕುಂತಿಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯವೆಂಬ ತನ್ನ ಶಂಕವನ್ನು ಓದಿದನು. ನಕುಲ, ಸಹದೇವರು, ಸುಘೋಷ ಮತ್ತು ಮಣಿಪುಷ್ಪಕ ಶಂಕಗಳನ್ನು ಓದಿದರು. ಅರಸನೆ, ಮಹಾಧನುರ್ಧಾರಿಯಾದ ಕಾಶಿರಾಜ, ಮಹಾರಥನಾದ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಅಜಯನಾದ ಸಾತ್ಯಕಿ, ದ್ರುಪದ, ದ್ರೌಪದಿಯ ಮಕ್ಕಳು, ಮಹಾಬಾಹು ಸುಭದ್ರೆಯ ಮಗನೂ ಆದ ಅಭಿಮನ್ಯು, ಇವರೆಲ್ಲರೂ ತಮ್ಮ ತಮ್ಮ ಶಂಕಗಳನ್ನು ಓದಿದರು. ಶ್ಲೋಕ 19. ಸಘೋಷೋಧಾರ್ಥರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮಲೋಭ್ಯನುನಾದಯನ್. ಅನುವಾದ: ಈ ಶಂಕಗಳ ನಾದದಿಂದ ತುಮಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಶ್ಲೋಕ 20. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಂ ಇದಂ ಮಾಹ ಮಹೀಪತೆ. ಅನುವಾದ: ಆಗ ಪಾಂಡುಪುತ್ರನಾದ ಅರ್ಜುನನು ಹನುಮಂತನ ಧ್ವಜದ ರಥದಲ್ಲಿ ಆಸೀನನಾಗಿದ್ದು ತನ್ನ ಧನಸ್ಸನ್ನು ಎತ್ತಿಕೊಂಡು ಬಾಣಗಳನ್ನು ಎಸೆಯಲು ಸಿದ್ಧನಾದನು. ಓ ರಾಜನೇ, ಯುದ್ಧ ಸನ್ನದ್ಧರಾದ ಧೃತರಾಷ್ಟ್ರನ ಪುತ್ರನ ಕಡೆ ನೋಡಿ ಅರ್ಜುನನು ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳಿದನು. ಶ್ಲೋಕ 21 ಮತ್ತು 22. ಅರ್ಜುನ ಉವಾಚ ಸೇನಯೋರ್ಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಯಾವದೇತಾ ನಿರೀಕ್ಷೇಹಂ ಯೋದ್ಧು ಕಾಮಾನ್ ಅವಸ್ಥಿತಾನ್
कैर्मया सह योद्धव्यम् अस्मिन् रणसमुद्यमे। ಅನುವಾದ: ಅರ್ಜುನ ಹೇಳಿದ, ಹೇ ಅಚ್ಯುತ, ಯುದ್ಧ ಮಾಡಲು ಸನ್ನದ್ಧರಾಗಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕೋ ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ ಎರಡು ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ಶ್ಲೋಕ 23. ಯೋತ್ಸ್ಯಮಾನಾನ ವೇಕ್ಷೇಹಂ ಯಯೇತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯಚಿಕೀರ್ಷವಃ. ಅನುವಾದ: ದುರ್ಬುದ್ಧಿಯವನಾದ ಧೃತರಾಷ್ಟ್ರನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರು ಯಾರು ಬಂದಿದ್ದಾರೆ ಎಂದು ನಾನು ನೋಡುವೆ. ಶ್ಲೋಕ 24. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ. ಅನುವಾದ: ಸಂಜಯನು ಹೇಳಿದ, ಹೇ ಭರತ ವಂಶಜನೇ, ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದ. ಶ್ಲೋಕ 25. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶೇತಾನ್ ಸಮವೇತಾನ್ ಕುರುನಿತಿ. ಅನುವಾದ: ಭೀಷ್ಮ, ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಸಮ್ಮುಖದಲ್ಲಿ ಭಗವಂತನು, ಪಾರ್ಥ, ಇಲ್ಲಿ ನೆರೆದಿರುವ ಎಲ್ಲ ಕುರುವಂಶದವರನ್ನು ನೋಡು ಎಂದನು. ಇಲ್ಲಿಗೆ ನಾವು ಭಗವದ್ಗೀತೆಯ ಅಧ್ಯಾಯ 1 ಶ್ಲೋಕ 1 25 ಶ್ಲೋಕಗಳವರೆಗೆ ಪಠಿಸಿದ್ದೀವಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಶ್ಲೋಕವನ್ನು ಪಠಿಸೋಣ. ಹರೇ ಕೃಷ್ಣ. Hare Krishna, Hare Krishna, Krishna Krishna, Hare Hare, Hare Rama.